ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟವಾಗುವಂಥ ಮಂಚೂರಿಯನ್ ರೆಸಿಪಿನೇ ಆದರೆ ಇವತ್ತು ನಾನು ಕ್ಯಾಬೇಜಿಂದ ಮಂಚೂರಿಯನ್ ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಆದರೆ ಇವತ್ತು ಮಾಡೋವಂಥ ಕ್ಯಾಬೇಜ್ ಮಂಚೂರಿಯನ್ನೇ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಖಂಡಿತ ನೀವು ರೋಡ್ ಸೈಡ್ ತಿಂದಿರ್ತೀರಲ್ಲ ಅದೇ ಟೇಸ್ಟ್ ಬರಬೇಕಂದ್ರೆ ಖಂಡಿತ ವೀಡಿಯೋನ ಲಾಸ್ಟ್ ಗಂಟೆ ನೋಡಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಈಗ ಒಂದು ಬೌಲ್ಗೆ ನಾನು ಕಾಲು ಕೆ ಜಿ ಆಗೋಷ್ಟು ಎಲೆ ಕೋಸನ್ನ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ನೀವು ಬೇಕಂದರೆ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಆದರೆ ನೀವು ತುರಿದ್ರೆ ಇದರಲ್ಲಿ ನೀರಿನ ಅಂಶ ಬಿಡುತ್ತೆ ಆವಾಗ ಜಾಸ್ತಿ ನೀರು ಬೇಕಾಗೋದಿಲ್ಲ ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ಪೈಸಸ್ ಸೇರಿಸ್ಕೋಬೇಕಾಗುತ್ತೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಇದಕ್ಕೆ ನೀವು ಫುಡ್ ಕಲರ್ ಬೇಕಂದ್ರೂ ಹಾಕೋಬೋದು ಆದರೆ ನಾನು ಹಾಕೊಳ್ಳಿಲ್ಲ ಯಾಕಂದರೆ ನೀವು ನೋಡಿರ್ತೀರ ಗಾಡಿಗಳಲ್ಲಿ ಗೋಬಿ ಮಂಚೂರಿಯನ್ ಅಂದ್ರೇ ಒಂದು ಕಲರ್ ಇರುತ್ತೆ ಸೊ ನಾನು ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಂತ ಇದ್ದೀನಿ ತುಂಬ ಜನ ಮೈದಾ ಹಿಟ್ಟು ಕೂಡ ಯೂಸ್ ಮಾಡಲ್ಲ ಕಾರ್ನ್ ಫ್ಲೋರ್ ಬೇಕು ಅಂತೀರ ಸೊ ಕಾರ್ನ್ ಫ್ಲೋರ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಮತ್ತೆ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಗೋಬಿ ಮಂಜೂರಿ ಸಾಫ್ಟ್ ಬರುತ್ತೆ ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಖಂಡಿತ ಅರ್ಧ ಕಪ್ ಫ್ಲೋರ್ ಇದ್ರೆ ಹಾಕಿ ಸೊ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಜಾಗದಲ್ಲಿ ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಾಕೊಂಡು ಅರ್ಧ ಕಪ್ ಕಪ್ಪಾಗ ಫ್ಲೋರ್ ಹಾಕೋಬಹುದು ನಾನು ನಾನು ಅದನ್ನು ಉಲ್ಟ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಒರಿಜಿನಲ್ ಟೇಸ್ಟ್ ಬೇಕಂದರೆ ಕಾರ್ನ್ಫ್ಲೋರ್ ಯೂಸ್ ಮಾಡಲೇಬೇಕು ಇವಾಗ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಬೇಕಾಗೋದಿಲ್ಲ ಯಾಕಂದರೆ ಇದನ್ನು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಗಟ್ಟಿಯಾಗೂ ಇರಬೇಕು ಅದೇ ಥರ ಸಾಫ್ಟಾಗೂ ಇರಬೇಕು ಆ ಥರ ಕಲಿಸ್ಕೋಬೇಕು ಬೇಕು ಅಂದರೆ ನೀವು ಇಲ್ಲಿ ರೆಡ್ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಆದರೆ ನಾನು ಯೂಸ್ ಮಾಡಿಲ್ಲ ಯಾಕಂದರೆ ನಿಮಗೆ ಸೊ ಅಂಗಡಿಯಲ್ಲಿ ಸಿಗೋ ಥರನೇ ಅಂದರೆ ನೀವು ಫುಡ್ ಕಲರ್ ಹಾಕ್ಕೊಳ್ಳಿ ಇವಾಗ ನೋಡಿ ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇರಬೇಕು ಚೆನ್ನಾಗಿ ಅದು ಇದನ್ನು ಫ್ರೈ ಮಾಡೋವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಈಸಿಯಾಗಿ ಶೇಪ್ ಬರುತ್ತೆ ನಿಮ್ಗೆ ಶೇಪ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಒಂದು ಸ್ವಲ್ಪ ಸ್ವಲ್ಪ ನೀವು ಟ್ರೈ ಮಾಡಿ ಒಂದು ಎರಡು ಪೀಸ್ ಟ್ರೈ ಮಾಡಿದಾಗ ನಿಮಗೆ ಕಂಟಿನ್ಯೂ ಆಗಿ ಬಂದ್ಬಿಡುತ್ತೆ ಈಗ ನಾನು ಒಂದೊಂದೇ ಹಾಕೊತ ಇದ್ದೀನಿ ನೋಡಿ ಐ ಇದ್ರೆ ಇದು ಬೇಗನೆ ಸೀದೋಗಿಬಿಡುತ್ತೆ ಮತ್ತು ಫುಡ್ ಕಲರ್ ಹಾಕಿಲ್ವಲ್ಲ ನಿಮಗೆ ಅದಕ್ಕೆ ಇದು ಪಕೋಡಾ ಕಲರ್ಗೆ ಕಾಣಿಸ್ಬೋದು ಆದರೆ ಫುಡ್ ಕಲರ್ ಹಾಕಿದರೆ ನಿಮಗೆ ಗೊತ್ತೇ ಇರಲಿಲ್ಲ ಮತ್ತು ಇನ್ನೊಂದು ಏನಂದರೆ ಇದು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಗೋಬಿ ಮಂಜೂರಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಿಮಗೆ ಪೂರ್ತಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಖಂಡಿತ ಮೈದಾನ ಸ್ಕಿಪ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಕಾರ್ನ್ಫ್ಲೋರ್ ಕಡಿಮೆ ರೇಟ್ಗೆ ಎಲ್ಲ ಹೋಲ್ಸೇಲ್ ಶಾಪಲ್ಲೂ ಸಿಗುತ್ತೆ ಆನ್ಲೈನ್ ಕೂಡ ನೀವು ತರಿಸ್ಕೊಬೋದು ಸೊ ಕಾರ್ನ್ ಫ್ಲೋರ್ ಅಂದರೆ ತುಂಬಾ ಎಲ್ಲ ಸ್ನ್ಯಾಕ್ಸ್ ಐಟಮ್ ಯೂಸ್ ಮಾಡೋಂಥದ್ದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಬ್ಯಾಚ್ ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ಉಳ್ದಿರೋದು ಇದೇ ರೀತಿ ಮಾಡಿ ಎತ್ತಿಟ್ಕೊತೀನಿ ನೋಡಿ ಈ ಥರ ಪಕೋಡ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕು ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ತಿನ್ಕೊಬೋದು ಹಾಗೆ ಚೆನ್ನಾಗಿರುತ್ತೆ ಇವಾಗೆಲ್ಲನೂ ಮಾಡಿಟ್ಕೊಂಡಿದ್ದೀನಿ ಕಾಲು ಕೆ ಜಿಗೆ ಎಲೆಕೋಸಿಗೆ ಇಷ್ಟ ಆಗಿದೆ ಈಗ ಇದಕ್ಕೆ ಒಂದೊಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ ತುಂಬ ಜನ ಕೇಳ್ತಾರೋ ನನ್ನ ಹತ್ರ ಇದೆ ಸೊ ಇವಾಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಫ್ಲೋರ್ ಹಾಕ್ಕೊತ ಇದ್ದೀನಿ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಹಾಕಿದ್ರೆ ನಿಮಗೆ ಆ ಸಾಸ್ ಅನ್ನೋದು ರೆಡಿ ಆಗುತ್ತೆ ಕಾಲು ಟೀ ಸ್ಪೂನ್ ಪೆಪ್ಪರ್ ಪುಡಿ ಕಾಲು ಟೀ ಸ್ಪೂನ್ ಖಾರದ ಪುಡಿ ಹಾಕೊತ ಇದ್ದೀನಿ ನಿಮಗೆ ಅಂಗಡಿಗಳಲ್ಲಿ ಸಿಗೋ ಥರನೇ ಕಲರ್ ಬೇಕು ಅಂದರೆ ಇಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಫುಡ್ ಕಲರ್ ಕೂಡ ಯೂಸ್ ಮಾಡ್ತೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ನೀವು ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೋಬೋದು ನೋಡಿ ಇಲ್ಲಿ ಫುಡ್ ಕಲರ್ ಹಾಕೊಂತೀನಿ ಡೈರೆಕ್ಟ್ ಆಗಿ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿಲ್ಲ ಸಾಸಿಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೊಂದು ನೆನಪಿಟ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಸೋಯಾ ಸಾಸು ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ ಅದು ಡಾರ್ಕ್ ಸೋಯಾ ಸಾಸು ಅದಕ್ಕೋಸ್ಕರ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ನೀವು ಸ್ವಲ್ಪ ತೆಲು ಇರುತ್ತಲ್ಲ ಸೋಯಾ ಸಾಸು ಅದಾದ್ರೆ ಒಂದು ಸ್ಪೂನ್ ತಗೊಳ್ಳಿ ಮತ್ತೆ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ಪೂನು ಆಲ್ರೆಡಿ ನಾನು ಸಾಸ್ ಇಲ್ದಿರೋ ಮಾಡೋ ರೆಸಿಪಿನೂ ತೋರಿಸಿದೀನಿ ಸೊ ಅದನ್ನು ನೀವು ಬೇಕಂದ್ರೆ ನೋಡಿಲ್ಲ ಚೆಕ್ ಮಾಡ್ಕೊಳ್ಳಿ ರೆಡ್ ಚಿಲ್ಲಿ ಸಾಸ್ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಟೊಮೊಟೊ ಸಾಸ್ ಕೂಡ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಂತ ಇದ್ದೀನಿ ನಿಮಗೆ ಹುಳಿ ಅನ್ನೋದು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಟೊಮೊಟೊ ಸಾಸು ಹುಳಿ ಅಂಶ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವರು ಸ್ಪೈಸಿಯಾಗಿ ಬೇಕನ್ನೋರು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ನಾವು ಖಾರ ಖಾರದ ಪುಡಿ ಪೆಪ್ಪರ್ ಪುಡಿ ಎಲ್ಲ ಯೂಸ್ ಮಾಡಿದ್ದೀರಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಈಗ ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಇದೊಂದು ಸಾಸ್ ರೆಡಿ ಆಯಿತು ಸೊ ನಾರ್ಮಲ್ ಇವಾಗ ನೀವು ರೋಡ್ ಸೈಡ್ ನೋಡಿರ್ತೀರ ಒಂದು ಸಾಸ್ ಇಟ್ಕೊಂಡು ಹಾಕ್ತಾರೆ ಅವರು ಜಾಸ್ತಿ ಅಜಿಣಮೋಟ ಫುಡ್ ಕಲರು ಮತ್ತು ಕಾರ್ನ್ಫ್ಲೋರ್ ಎಲ್ಲ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಆ ಸಾಸ್ ರೆಡಿ ರೆಡಿ ಆದಮೇಲೆ ಒಂದು ಕಡಾಯಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದ್ರನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಪೂರ್ತಿ ಫ್ರೈ ಮಾಡ್ಬೇಕಂತ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ರೆಡಿ ಮಾಡಿ ಇರುವಂಥ ಎಲೆಕೋಸ್ತು ಏನು ಪಕೋಡಾ ಥರ ಮಾಡಿಟ್ಟಿದ್ದೀನೋ ಅದನ್ನು ಹಾಕೊತಾ ಇದ್ದೀನಿ ಸೊ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನು ಫ್ರೈ ಮಾಡೋವಾಗಲೇ ನಾನೊಂದು ಸಾಸ್ ರೆಡಿ ಮಾಡಿದ್ನಲ್ವಾ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಐ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಬೇಕು ಬೇಕಾಗುತ್ತೆ ನೀವೇನಾದರೂ ಸ್ಟವ್ನ ಕಡಿಮೆ ಊರಿ ಇಟ್ಬಿಟ್ಟು ನೀವು ಬೈ ಚಾನ್ಸ್ ನಿಧಾನಕ್ಕೆ ಫ್ರೈ ಮಾಡೋಣ ಅಂತ ಮಾಡೋಕ್ಕೋದ್ರೆ ಮಂಚೂರಿಯನ್ ಏನಾಗುತ್ತೆ ಅಂದರೆ ಮೇಲೆ ಮೇಲೆ ಕ್ರಿಸ್ಪಿ ಇರೋದು ಕೂಡ ಸಾಫ್ಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೆನ್ಪಿಟ್ಕೊಂಡು ಸಾಸ್ ಹಾಕಿದ ಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರೋಂಥ ಸಾಸೆಲ್ಲ ಮ ಗೋಬಿ ಗೀರ್ಕೊಂಡು ಚೆನ್ನಾಗಿ ಡ್ರೈ ಆಗಿಬಿಡ್ಬೇಕು ಬಾಣಲೇಲಿ ಮಸಾಲೆ ಇರಬಾರ್ದು ಆ ಥರ ಮಾಡಬೇಕು ಈಗ ನೋಡಿ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲೇನಾದರೂ ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಒಂದು ಸರಿ ಟೇಸ್ಟ್ ಮಾಡಿಬಿಟ್ಟು ಕೂಡ ಹಾಕೊಬೋದು ಇದಕ್ಕೆ ಇನ್ನೂ ಸ್ಪೈಸಿಯಾಗಿರಲಿ ಅಂತ ನಾನು ಗ್ರೀನ್ ಚಿಲ್ಲಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಹಸಿರು ಮೆಣಸಿನ್ಕಾಯಿ ಅದನ್ನು ಫೈನಲ್ ಆಗಿ ಹಾಕೊತಾ ಇದ್ದೀನಿ ಯಾಕಂದರೆ ನೋಡ್ತಾ ಇರ್ಬೋದು ಸಾಸೆಲ್ಲ ಇವಾಗ ಡ್ರೈ ಆಗ್ತಾ ಇದೆ ಇವಾಗ ಈ ಸ್ಟೇಜ್ ಇರೋವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ನಿಮಗೆ ಗೋಬಿ ಮಂಚೂರಿ ಅನ್ನೋದು ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಇನ್ನೊಂದು ನಾನು ಫಸ್ಟ್ ಹೇಳ್ದಂಗೆ ನೀವು ಮೈದಾ ಹಿಟ್ಟು ಸ್ಕಿಪ್ ಮಾಡಿಕೊಂಡು ಫ್ಲೋರ್ ಯೂಸ್ ಮಾಡಿದೆ ಖಂಡಿತ ನಿಮಗೆ ಜಾಸ್ತಿ ಕ್ರಿಸ್ಪಿ ಸಿಗುತ್ತೆ ನಿಮಗೆ ಒಂದೊಂದು ಪೀಸ್ ತಿನ್ನೋವಾಗೂ ನಿಮಗೆ ಕ್ರಿಸ್ಪಿನಸ್ ಸಿಗುತ್ತೆ ಆದರೆ ಇವತ್ತು ನಾನು ತೋರಿಸ್ತಾ ಇರೋದು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಈ ಗೋಬಿ ಮಂಚೂರಿ ಸಾಫ್ಟಾಗಿರುತ್ತೆ ಕೆಲವರು ಸಾಫ್ಟ್ ಕೂಡ ಇಷ್ಟಪಡ್ತಾರಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ಇವಾಗ ಟ್ರೈ ಮಾಡಿರೋದು ನಾನು ಇವಾಗ ಆಲ್ಮೋಸ್ಟ್ ಗೋಬಿ ಮಂಚೂರಿ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು ಇವಾಗಂತೂ ಮಳೆ ಸೀಸನ್ಗೆ ಈ ಥರ ನೀವು ಮನೇಲಿರೋರಿಗೆ ಸೊ ಆರಾಮಾಗಿ ಕಡಿಮೆ ರೇಟ್ಗೆ ಎಲೆಕೋಸು ಸಿಗುತ್ತೆ ತೊ ತಗೊಬಂದು ಮಾಡ್ಕೋಬೋದು ಮತ್ತು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ ಇನ್ನೊಂದು ಎಲ್ಲಿ ಬೇಕಂದ್ರೆ ನಾನು ಸಾಸ್ ಇಲ್ದಿರೋನು ಗೋಬಿ ಮಂಜೂರಿ ಮಾಡೋದು ತೋರಿಸಿದ್ದೀನಿ ಸೊ ಅದೇನಾದರೂ ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅದು ಸಹ ಚೆನ್ನಾಗಿರುತ್ತೆ ಸೊ ಅದಕ್ಕೂ ತುಂಬ ಜನ ಒಳ್ಳೆ ಕಮೆಂಟ್ ಮಾಡಿದರೆ ಖುಷಿಯಾಗುತ್ತೆ ಈ ರೆಸಿಪಿನೂ ನೀವು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿತ್ತು ನಮ್ಮ ಮನೇಲಂತೂ ಸೊ ಈ ಥರ ಒಂದು ಸ್ನ್ಯಾಕ್ಸ್ ಐಟಮ್ ಆಗಲಿ ಯಾವುದೇ ರೀತಿ ಆಗಲಿ ಸೊ ಎಲ್ಲರೂ ಬಿಸಿ ಬಿಸಿ ಇರೋ ಾಗೇ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸಹ ಮನೇಲಿ ಇದೇ ರೀತಿ ಒಮ್ಮೆ ನೀವು ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ರೆಸಿಪಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ ಹಾಗಾದರೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಯಾವ ರೀತಿ ಇತ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು